ನಮಗೆ ರಾಮ ಮಂದಿರ ಬೇಡ ಸ್ವಾಮಿ, ನಮಗೆ ವಿದ್ಯಾ ಮಂದಿರ ಬೇಕು. ಏಳು ಜನ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಕೋಮು ಗಲಭೆನ ಪ್ರೋತ್ಸಾಹ ಮಾಡಿದ್ದಾರೆ ಅಥವಾ ಅವ್ರದ್ದು ಕೈವಾಡನೂ ಇದೆ ಅಂತ. ಏಳು 28ರಲ್ಲಿ 7 ಜನದ್ದು ಇದು ಬಂದಿದೆ. ಕರ್ನಾಟಕದೊಳಗೆ ನಮ್ಮ ಕಾಂಗ್ರೆಸ್ ವೈರಿ ಅಲ್ಲ, ನಮ್ಮ ವೈರಿ ಯಾರು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರಾದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ಸೋಲಿಸುವುದೇ ನಮ್ಮ ಗುರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಏಕಕಾಲಕ್ಕೆ ಬಸವ ಸಿದ್ಧಾಂತವನ್ನು ನಿರಾಕರಣೆ ಮಾಡ್ತಾರೆ, ಅದೇ ಹೊತ್ತಿನೊಳಗೆ ಕನಕದಾಸರನ್ನು ನಿರಾಕರಣೆ ಮಾಡ್ತಾರೆ, ಅದೇ ಸಂದರ್ಭದೊಳಗೆ ತಮ್ಮ ಕಚೇರಿಯಲ್ಲಿ ಇದ್ದಂಥ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಫೋಟೋಗಳನ್ನು ಹೊರಗೆ ಎಸೆಯುವಂಥ ಒಂದು ದಾಷ್ಟತನವನ್ನು ತೋರಿಸ್ತಾರಲ್ಲ. ನಮಗೆ ಕರ್ನಾಟಕ ಪ್ರವಾಹ ಬಂದಾಗ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರವಾಹ ಬಂದು ಜನರು ಎಷ್ಟು ಕಷ್ಟದಲ್ಲಿದ್ದರು, ಆ ಥರದಲ್ಲೂ ಹಣ ಬರಬೇಕಿತ್ತು, ಅದು ತರಿಸ್ಲಿಲ್ಲ. ಬ್ರಿಡ್ಜ್ ಕಟ್ಸದೆ ರೋಡ್ ಮಾಡಿಸ್ದೆ ಆ ಥರನೇ ಜಾಸ್ತಿ ಕಂಡು ಬರ್ತಾ ಇದೆ ಹೊರತು ಸ್ಥಳೀಯವಾಗಿ ವಿಷಯಗಳು ಸಮಸ್ಯೆಗಳು ಬಗೆಹರಿಸಿಲ್ಲ. ಗಾಂಧಿ ಜಯಂತಿಯನ್ನು ಕಿತ್ತುಕೊಳ್ಳುವಂಥ ಕೆಲಸಕ್ಕಾಗಿ ಸ್ವಚ್ಛ ಭಾರತ ಅನ್ನುವಂಥ ಹೆಸರಿನೊಳಗೆ ಗಾಂಧಿ ಜಯಂತಿಯನ್ನು ನಮ್ಮ ನೆನಪಿನಿಂದ ನಮ್ಮ ಮಕ್ಕಳ ನೆನಪಿನಿಂದ ಕಿತ್ತುಕೊಳ್ಳುವ ಒಂದು ಪ್ರಯತ್ನವನ್ನು ಭಾಳ ಯಶಸ್ವಿಯಾಗಿ ಮಾಡಿದರು. ಹೀಗೇ ಇಡೀ ಚರಿತ್ರೆಯನ್ನು ಇಡೀ ಇತಿಹಾಸದ ನೆನಪುಗಳನ್ನು ನಮ್ಮಿಂದ ಕಿತ್ತುಕೊಂಡಂಥ ಈ ಧೋರಣೆ ಇದೆಯಲ್ಲ, ಇದನ್ನು ನಾವು ಖಂಡಿಸ್ತಾ ಇದ್ದರೆ ಅಥವಾ ಖಂಡಿಸುವಂಥ ನಮಗೆ ಬೇಕಾದಂಥ ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯಕ್ಕೆ ಅನುಗುಣವಾದಂಥ ಸರ್ಕಾರವನ್ನು ತರಬಹುದಾದಂಥ ಸಾಮರ್ಥ್ಯ ಮತದ ಮೂಲಕ ನಮ್ಮಲ್ಲಿರುವುದರಿಂದ ಇವತ್ತು ನಾವು ಎಚ್ಚರಾಗಬೇಕಾಗೈತಿ ಅಂಥೇಳಿ ನಾನು ವಿಡಿಯೋ ನೋಡ್ತಾ ಇದ್ದೆ. ನಮ್ಮ ಹಿಂದುಳಿದವರ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ನಮ್ಮ ಉತ್ತರ ಅಲ್ಲ ಕರಾವಳಿ ಕರ್ನಾಟಕದ ಒಬ್ಬ ಮಾಜಿ ಸಚಿವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ದೇವರಾಜ ಅರಸುವ ಅವಧಿಯೊಳಗೆ ಉಳುವವನಿಗೆ ಭೂಮಿಯ ಒಡೆತನ ಅನ್ನುವಂಥ ಕಾರ್ಯಕ್ರಮ ಬಂದ ಕಾರಣಕ್ಕಾಗಿ ನಮಗೊಂದೆರಡು ಎಕರೆ ಜಮೀನು ಸಿಕ್ಕಿತ್ತು, ನಮ್ಮ ತಾಯಿ ತುಂಬ ಬಡವಳಾಗಿದ್ದು, ಹೀಗಾಗಿ ಆ ಜಮೀನಿನ ಮೂಲಕ ನಾವೆಲ್ಲರೂ ಬದುಕಿದ್ದೀವಿ ಅಂತ ತಿಳ್ಕೊಂಡು ಹೇಳುವಂಥ ಸಚಿವರು ಇವತ್ತು ಎಲ್ಲಿದ್ದಾರ ಅಂತ ನೋಡಿದ್ರೆ ಸಂಘ ಪರಿವಾರದ ಗುಲಾಮಗಿರಿಗೆ ಒಳಪಟ್ಟಾರ. ಹಿಂದುಳಿದ ನಾಯಕತ್ವವನ್ನು ವಹಿಸಿಕೊಳ್ಬೇಕಾದಂಥ ದೇವರಾಜ ಅರಸುವ ಫಲಾನುಭವಿಗಳಾದಂಥ ವ್ಯಕ್ತಿಗಳು ಇವತ್ತಲ್ಲೇ ಕಾವಲು ನಾಯಿಗಳ ಹಾಗೆ ನಿಂತಂಥ ಸ್ಥಿತಿಗಳನ್ನು ಅವರೇ ಅದನ್ನು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ಈ ಸತ್ಯಗಳನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಮತ್ತೆ ಮತ್ತೆ ಈ ಸಮುದಾಯಗಳು ಆ ಕಡೆಗೆ ಹೋಗಬಹುದು. ಇತ್ತೀಚೆಗೆ ನಮ್ಮ ಒಬ್ಬ ಮಾಜಿ ಸಂಸದರು ಒಂದು ಮಾತನ್ನು ಹೇಳಿದರು. ಅವರು ಮಂತ್ರಿಗಳು ಆಗಿದ್ದರು, ಕೇಂದ್ರ ಸರ್ಕಾರದೊಳಗೆ ಮಂತ್ರಿಗಳು ಆಗಿದ್ದರು. ಏನು ಅಂತಂದ್ರೆ, ನಾನು ರಾಜಕೀಯ ಮಾತನಾಡ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ, ಘಟನೆಗಳನ್ನು ಹೇಳ್ತಾ ಇದ್ದೇನೆ. ಅವರು ಒಂದು ತಮ್ಮ ಸಭೆಯೊಳಗೆ RSS ಮತ್ತು BJP ಕಾರ್ಯಕರ್ತರ ಸಭೆಯೊಳಗೆ ಹೇಳಿದ್ದು ಅದು ಪತ್ರಿಕೆಯಲ್ಲಿಯೂ ಬಂತು, ಮಾಧ್ಯಮಗಳಲ್ಲಿಯೂ ಅದು ಬಂತು, ಮತ್ತು ಇವತ್ತಿಗೂ ಅದು ವಿಡಿಯೋದ ಮೂಲಕ ನೀವು ನೋಡಬಹುದು. ಕರ್ನಾಟಕದೊಳಗೆ ನಮ್ಮ ಕಾಂಗ್ರೆಸ್ ವೈರಿ ಅಲ್ಲ, ನಮ್ಮ ವೈರಿ ಯಾರು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರಾದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ಸೋಲಿಸುವುದೇ ನಮ್ಮ ಗುರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅಂದರೆ ಒಂದು ಸಮುದಾಯದ ಮೇಲೆ ಅವ್ರು ಟಾರ್ಗೆಟ್ ಮಾಡ್ಕೊಂಡು ಮಾತನಾಡಿದರು. ಹೀಗಾಗಿ ಇವತ್ತು ಆ ಸಮುದಾಯ ಇನ್ನೊಂದು ಕಡೆಗೆ ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರೆ ಅಂತಂದ್ರೆ ಭಾಳ ಸಜ್ಜನ ರಾಜಕಾರಣಿಗಳು ಅಂತ ತಿಳ್ಕೊಂಡು ಬಿಂಬಿಸಿಕೊಳ್ಳುವಂಥ ಒಬ್ಬ ಸಂಸದರು ಒಂದು ಮಾತನ್ನಲ್ಲಿ, ಅದು ವಿಡಿಯೋದಲ್ಲಿನೇ ಇದೆ, ಅದು ನಮ್ಮ ವಾಟ್ಸಪ್ನಲ್ಲೇ ಹರಿದಾಡ್ತಾ ಇದೆ, ಅವರಿಗೆ ಬಸವ ಸಿದ್ಧಾಂತದ ಬಗ್ಗೆ ಇರುವಂಥ ಸಹನೆಯನ್ನು ಅವರು ಹೇಗೆ ಹೊರಗೆ ಹಾಕ್ಯಾರಂದ್ರೆ ಹಣೆಯ ಮೇಲೆ ವಿಭೂತಿ ಹಚ್ಚಿಕೊಂಡವರನ್ನು ನಮ್ಮ ಆಫೀಸಿಗೆ ಕರೆದುಕೊಂಡು ಬರಬೇಡ್ರಿ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಏಕಕಾಲಕ್ಕೆ ಬಸವ ಸಿದ್ಧಾಂತವನ್ನು ನಿರಾಕರಣೆ ಮಾಡ್ತಾರೆ, ಅದೇ ಹೊತ್ತಿನೊಳಗೆ ಕನಕದಾಸರನ್ನು ನಿರಾಕರಣೆ ಮಾಡ್ತಾರೆ, ಅದೇ ಸಂದರ್ಭದೊಳಗೆ ತಮ್ಮ ಕಚೇರಿಯಲ್ಲಿ ಇದ್ದಂಥ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಫೋಟೋಗಳನ್ನು ಹೊರಗೆ ಎಸೆಯುವಂಥ ಒಂದು ದಾಷ್ಟತನವನ್ನು ತೋರಿಸ್ತಾರಲ್ಲ, ಈ ಅಹಂಕಾರ ಇವ್ರಿಗೆ ಎಲ್ಲಿಂದ ಬಂತು ಅಂತಂದ್ರೆ ಈ ಸಮುದಾಯಗಳು ಅವ್ರು ಹೇಳಿದ ಹಾಗೆ ಮತ ಹಾಕ್ತಾ ಬಂದಂಥ ಅಥವಾ ಅವ್ರ ಸುಳ್ಳುಗಳನ್ನು ನಂಬಿಕೊಂಡು ನಾವೇನು ಈ 56 ವರ್ಷದ ಅವಧಿಯೊಳಗೆ ಅವರಿಗೆ ನಮ್ಮ ಹೋಟೆಗಳನ್ನು ಹಾಕಿದೀವಲ್ಲ, ಆ ಬಲದಿಂದ ಅವರು ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬಸವ ಸಿದ್ಧಾಂತದ ಅನುಯಾಯಿಗಳನ್ನು ಅಥವಾ ಕನಕದಾಸರ ಮೂಲಕ ಗುರುತಿಸಿಕೊಳ್ಳುವಂಥ ಭಾಳ ದೊಡ್ಡ ಸಮುದಾಯವನ್ನು ಹೊರಗಿಟ್ಟು ರಾಜಕಾರಣ ಮಾಡಬೇಕು ಅಥವಾ ಅಂಬೇಡ್ಕರನ್ನು ಹೊರಗಿಟ್ಟು ರಾಜಕಾರಣ ಮಾಡಬೇಕು ಅನ್ನುವಂಥ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬರುವಂಥ ಅಥವಾ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಬರುವಂಥ ಪಕ್ಷಗಳನ್ನು ನಾವು ಹೇಗೆ ಎದುರಿಸಬೇಕು ಅನ್ನುವಂಥದ್ದನ್ನು ಈ ದೇಶದ ಧ್ವನಿಯಾಗಿ ನಾವು ಚಿಂತನೆ ಮಾಡದೇ ಇದ್ರೆ ಬಹುಶಃ ಫ್ಯಾಸಿಸ್ಟ್ ಶಕ್ತಿಗಳು ಈ ದೇಶದೊಳಗೆ ವಿಜೃಂಭಿಸಬಹುದು ಅನ್ನುವಂಥ ಭಯದಿಂದ ಆತಂಕದಿಂದ ಇವತ್ತು ನಾವು ಭಾಳ ಜನಪರವಾದಂಥ ಪ್ರಜಾಪ್ರಭುತ್ವದ ನೆಲೆಯೊಳಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗೈತಿ. ಮುಕ್ತವಾಗಿ ಮತದಾನವನ್ನು ನಮ್ಮ ಜನರಿಗೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳುವುದರ ಮೂಲಕ ಜನಧ್ವನಿಯಾಗಿ ನಾವು ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ತಿಂಗಳಾನುಗಟ್ಟಲೆ
ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಬೆತ್ತಲೆ ಮೆರವಣಿಗೆಗಳು ನಡೀತಲ್ವಾ? ಆಗ ಒಂದೇ ಒಂದು ಮಾತು, ನೀನು ಪ್ರಧಾನ ಮಂತ್ರಿಯಾಗಿದ್ದೀರ, ನೀವು ಒಂದೇ ಒಂದು ಮಾತು ಖಂಡಿಸ್ಬೋದಾಗಿತ್ತಲ್ಲ, ಅದನ್ನು ನಿಲ್ಲಿಸ್ಬೋದಾಗಿತ್ತಲ್ಲ. ತಿಂಗಳಾನುಗಟ್ಟಲೆಯಲ್ಲಿ ಎಷ್ಟು ಅನಾಹುತಗಳಾಯಿತು, ಅತ್ಯಾಚಾರಗಳಾಯಿತು, ಸಾವು ನೋವುಗಳಾಯಿತು. ಬಂಧುಗಳೇ, ಇವತ್ತಿನ ದಿನ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ನಮ್ಮ ಪರಿಸ್ಥಿತಿ ಎಲ್ಲೋಗಿ ಎಲ್ಲಿ ಮುಟ್ಟುತ್ತೋ ಅಂತ ನಾವು, ನಮಗೆ ರಾಮ ಮಂದಿರ ಬೇಡ, ನಮಗೆ ಬೇಕಾಗಿರೋದು ವಿದ್ಯಾವಂತರಿಗೆ ಕೆಲಸ ಬೇಕು. ನಮ್ಮ ವಿದ್ಯಾವಂತರು ಎಷ್ಟೋ ಜನ ಎಷ್ಟೋ ಡಿಗ್ರಿಗಳು ಮಾಡಿಬಿಟ್ಟು ಅದು ಕೆಲಸ ಇಲ್ಲದೆ ಇದ್ದೀವಿ, ಅವರಿಗೆ ವಿದ್ಯಾ ಬೇಕು. ನಮಗೆ ರಾಮ ಮಂದಿರ ಬೇಡ ಸ್ವಾಮಿ, ನಮಗೆ ವಿದ್ಯಾ ಮಂದಿರ ಬೇಕು. ಬಂಧುಗಳೇ, ನಾವು ಒಂದು ಯೋಚನೆ ಮಾಡಬೇಕು. ಅಂಥ ಮಹಾರಾಜನ್ನೇ ತಗೊಂಬಂದು ಬೀದಿನಲ್ಲಿ ನಿಲ್ಲಿಸಿದ ಈ ಸರ್ಕಾರ, ಸಂವಿಧಾನ ಏನಾದರೂ ಉಲ್ಟ ಆಗೋಯ್ತಂದರೆ ನಮ್ಮ ನಿಮ್ಮೆಲ್ಲರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು. ನಮ್ಮ ಡಿ ಎಸ್ ಎಸ್ ಅವರು ತಿಂಗಳಾನುಗಟ್ಟಲೆಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಹೋಗ್ಬಿಟ್ಟು ಇದನ್ನೇ ಮನವರಿಕೆ ಮಾಡ್ತಿದ್ದಾರೆ ಜನಗಳಿಗೆ. ನಮ್ಮ ಸಂವಿಧಾನನ ನಾವು ಉಳಿಸ್ಕೊಬೇಕು, ನಮ್ಮ ಸಂವಿಧಾನನ ನಾವು ಭದ್ರಪಡಿಸ್ಕೊಂಡ್ರೇ ಇಂಥ ನನ್ನಂಥ ಸಾಮಾನ್ಯ ಒಂದು ಹೆಣ್ಣು ಮಗು ಇಂಥ ಸ್ಟೇಜಲ್ಲಿ ಬಂದು ಮಾತಾಡ್ತಾ ಇರಬೇಕಂದ್ರೆ ಆ ಸಂವಿಧಾನದ ಕೊಡುಗೆಗಳು ಅದನ್ನು. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲರೂ ಯೋಚನೆ ಮಾಡಿ, ನಾವು ಮತ ಹಾಕಿ, ನಾವು ಯಾವ ವ್ಯಕ್ತಿನ ಆರಿಸ್ಕೊಬೇಕು, ಯಾವ ವ್ಯಕ್ತಿ ಬಂದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡು ನಾವು ಒಳ್ಳೆ ಮತದಾನ ಮಾಡಿ ನಮ್ಮ ಸಂವಿಧಾನನ ನಾವು ಉಳಿಸ್ಕೊಬೇಕು ಅಂತ ಹೇಳ್ತಾ ಇಲ್ಲ. ಇದೊಂದು ನಿಜವಾಗ್ಲೂ ದುರಂತ ಪರಿಸ್ಥಿತಿ ಅಂತ ಹೇಳಬೇಕು. ಯಾಕಂದರೆ ಈ 5 ವರ್ಷದಲ್ಲಿ ತುಂಬ ತುರ್ತು ಪರಿಸ್ಥಿತಿಯಾಗಿ ತುಂಬ ವಿಷಯಗಳು ಎದ್ಬಂದು, ನಿಮಗೆಲ್ಲ ಗೊತ್ತಿದ್ದಂಗೆ ಮುಖ್ಯವಾಗಿ ಕೃಷಿ ವಲಯದಲ್ಲಿ 3 ಆ್ಯಗ್ರಿಕಲ್ಚರಲ್ ಆ್ಯಕ್ಸ್ ಫಾರ್ಮ್ ಆ್ಯಕ್ಸ್ ಅಂತ ಬಂತು. ಆ ಸಮಯದಲ್ಲಿ ಕೃಷಿ ಎಲ್ಲಿರಬೇಕು, ರಾಜ್ಯದಲ್ಲಿರಬೇಕು, ಕೇಂದ್ರದಲ್ಲಿರಬೇಕು, ಆ ಚರ್ಚೆ ಆಗಬೇಕಿತ್ತು, ಅದನ್ನ ಪ್ರಶ್ನೆ ಮಾಡಬೇಕಿತ್ತು. ಅಂದರೆ ಒಬ್ಬರು ಸಂಸದರು ನಮ್ಮ ಕರ್ನಾಟಕದವ್ರು ಬಿಟ್ಟರೆ ಬೇರೆ ಯಾರೂ ಅದನ್ನ ಪ್ರಶ್ನೆ ಮಾಡಲಿಲ್ಲ. ಮುಖ್ಯವಾಗಿ ಕೋವಿಡ್ ಸಮಯ ಬಂದಾಗ ನಮ್ಮ ಇಡೀ ದೇಶದಲ್ಲಿ ಯಾವ ಥರ ಆರೋಗ್ಯದ ವ್ಯವಸ್ಥೆ ಹೇಗಿರಬೇಕು, ಜನರಿಗೆ ಯಾವ ಥರ ಸಾರ್ವಜನಿಕ ಆರೋಗ್ಯದ ಸಂಸ್ಥೆಗಳು ಹೇಗಿರಬೇಕು ಆ ಥರ ಚರ್ಚೆ ಆಗಬೇಕು ಅಂದರೆ ಅದು ಆಗಲಿಲ್ಲ. ಬೇರೆ ಥರ ನಾವು ಎಲೆಕ್ಟ್ರಲ್ ಬಾಂಡಲ್ಲಿ ನೋಡ್ತಾ ಇದ್ದೀವಿ, ಹಣಕಾಸು ವ್ಯವಸ್ಥೆಗಳು ಹೇಗಾಯಿತು, ವ್ಯಾಕ್ಸಿನೇಷನ್ಸ್ ಹೇಗೆ ಹಂಚಿತು ಅಂತ ಅದೆಲ್ಲ ಎದ್ದು ಬರ್ತದೆ. ಅದೇ ಥರ ನಾವು ಇನ್ನೊಂದು ಸಂಸದಲ್ಲಿ ಅವ್ರು ಏನು ಚರ್ಚೆಗಳು ಭಾಗವಹಿಸ್ದಾಗ ನೋಡಿದಾಗ ರಾಜ್ಯಕ್ಕೆ ಕರ್ನಾಟಕಕ್ಕೆ ಏನು ಮಾಡಿದ್ರು ಅಂತ ನೋಡಿದಾಗ ಬಹಳಷ್ಟು ವಿಷಯಗಳು ಎತ್ತಿದ್ದಾರೆ. ಅಂದರೆ ಸಣ್ಣ ಪುಟ್ಟದು ವಿಷಯಗಳು, ಮುಖ್ಯವಾಗಿ ನಾವು ನೋಡೋದು ರಾಜ್ಯಕ್ಕೆ ಬೇಕಾಗಿದ್ದು ಆವಾಗಿಂದನೂ 2019 ಆ ಕೃಷಿ ವಲಯದಲ್ಲಿ ಬಿಕ್ಕಟ್ಟಾಗಿತ್ತು. ಈ 3 ಕಾಯ್ದೆಗಳನ್ನು ಎದುರಿಸ್ತಿಲ್ದಲೇ ಬೇರೆ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋದು MNRE ಅದು ಹಣಕಾಸು ವ್ಯವಸ್ಥೆ ಬೇಕಾಗಿತ್ತು, ಅದು ಬರಲಿಲ್ಲ. GST ಏನು ಬರಬೇಕಿತ್ತು ಫೆಡ್ರಲ್ ಸಿಸ್ಟಮಿಂದ ಅದು ಬರ್ತಾ ಇರಲಿಲ್ಲ. ಇನ್ನೊಂದು ಬೇರೆ ಬೇರೆ ವಲಯದಲ್ಲಿ ಈಗ ಆರೋಗ್ಯದಲ್ಲಿರ್ಬೋದು, ಮುಖ್ಯವಾಗಿ ನಮಗೆ ಕರ್ನಾಟಕ ಪ್ರವಾಹ ಬಂದಾಗ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರವಾಹ ಬಂದು ಜನರು ಎಷ್ಟು ಕಷ್ಟದಲ್ಲಿದ್ದರು, ಆ ಥರದಲ್ಲೂ ಹಣ ಬರಬೇಕಿತ್ತು, ಅದು ತರಿಸ್ಲಿಲ್ಲ. ಬರ ಬಂದಾಗ ಆವಾಗಲೂ ಮಾಡಲಿಲ್ಲ. ಇತ್ತೀಚೆಗೆ ಹೋದ ವರ್ಷದಿಂದನೂ ನಾವು ನೋಡ್ತಾ ಇದ್ದೀವಿ ಬರದ ಪರವಾಗಿ ಏನು ಸಪೋರ್ಟ್ ಬರಬೇಕಿತ್ತು ಅದನ್ನು ನಮ್ಮ ಸಂಸದರು ಅದು ಬರಬೇಕು ಅಂತೇನು ಜಾಸ್ತಿ ಯಾರು ಇಬ್ಬರು ಬಿಟ್ಟರೆ ಬೇರೆಯವರು 26 ಜನನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡಲಿಲ್ಲ. ಹಾಗಾಗಿ ನಾವು ಇದು ಒಂದು ಸಂಸದ್ದು ಅಂದರೆ ರಾಷ್ಟ್ರಮಟ್ಟದ ನೋಡಿ ಆಮೇಲೆ ರಾಜ್ಯದ ಮಟ್ಟದಲ್ಲಿ ನೋಡಿದ್ರೆ ಹಿಂಗಿದ್ರೆ ಅವರವರು ಕ್ಷೇತ್ರಕ್ಕೆ ಏನು ಮಾಡಿದ್ರು ಅಂತ ಸಂಸದ್ದಲ್ಲಿ ಏನು ಕ್ಷೇತ್ರದ ಬಗ್ಗೆ ಏನು ಪರವಾಗಿ ಮಾತಾಡಿದ್ರು, ಆ ಸಮಸ್ಯೆಗಳು ಬಗೆಹರಿಸಿದ್ರು ಅಂತ ನೋಡಿದಾಗ ಪ್ರಶ್ನೆಗಳು ಎತ್ತಿದ್ದಾರೆ. ಅದು ಇದು ವಿಷಯ ಅಂದರೆ ಮುಖ್ಯವಾಗಿ ಚರ್ಚೆಗಳಲ್ಲಿ ಬೇಡಿಕೆ ಏನು ಮಾಡಿದ್ದಾರೆ ಜಾಸ್ತಿ ಅಂದರೆ ಇನ್ಫ್ರಾಸ್ಟ್ರಕ್ಚರು, ಅದರಲ್ಲೂ 3 ಥರ ಇನ್ಫ್ರಾಸ್ಟ್ರಕ್ಚರ್, ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್, ಏರ್ಪೋರ್ಟ್ಸ್ ಬೇಕು, ರೈಲ್ವೇಸ್ ಬೇಕು, ಫಾಸ್ಟ್ ಟ್ರೈನ್ಸ್ ಬೇಕು, ಫ್ಲೈಓವರ್ಸ್, ಬ್ರಿಡ್ಜಸ್, ಆ ಥರ ದೊಡ್ಡ ದೊಡ್ಡದು ಬೇಕಾಗಿದೆ ಅಂತ ಬಹಳಷ್ಟು ಜನ ಕೇಳಿದ್ದಾರೆ.
ಆದರೆ ಅದೇ ಥರ ನಾವು ಮೂಲಭೂತ ಸೌಕರ್ಯ ಕುಡಿಯೋ ನೀರು ಶೌಚಾಲಯಗಳು ಕೇಳಿದರೆ ಅದು ತುಂಬ ಕಮ್ಮಿ ಇದೆ. ಮತ್ತು ಸಮುದಾಯದ ಸಂಸ್ಥೆ ಕಮ್ಯುನಿಟಿ ಇನ್ಫ್ರಾಸ್ಟ್ರಕ್ಚರು ಸ್ಕೂಲ್ಸು ಹಾಸ್ಪಿಟಲ್ಸ್ ಆ ಥರ ಬೇಡಿಕೆ ತುಂಬ ಕಂಡುಬಂದಿದೆ. ಹಾಗಾಗಿ ಚರ್ಚೆಯಲ್ಲಿ ನಾವು ಇದು ನೋಡೋದು. ಇದು ಬಿಟ್ಟು ಈ ಅಂಕಿಅಂಶ ಬಿಟ್ಟುಬಿಟ್ಟು ನಾವು ಅಲ್ಲಲ್ಲಿ ಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಜನನ ಪರಿಚಯ ಇದ್ದವರು ಮತ್ತು ತುಂಬ ಕಾಳಜಿ ಇದ್ದವರು ಕ್ಷೇತ್ರಗಳ ಸಮಸ್ಯೆ ಗೊತ್ತಿದ್ದವ್ರನ್ನ ತುಂಬ ಗಾಢವಾಗಿ ಅವ್ರನ್ನ ಕೇಳಿ ಒಂದು ಸ್ವಲ್ಪ ವಿಮರ್ಶೆ ಮಾಡಿದ್ದು. ಏನು ವಿಷಯ ಎದ್ದು ಬಂತು ಅಂದರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಕೆಲಸನೂ ಮಾಡಿಲ್ಲ. ಯಾಕಂದರೆ ನಮ್ಮ ಸಂವಿಧಾನದ ಪ್ರಕಾರ ಸಂಸದವ್ರದ್ದು ಬರೀ ಸಂಸದರು ಚರ್ಚೆ ಮಾಡೋದಲ್ಲ, ಅವರವ್ರ ಕ್ಷೇತ್ರದ ಸಮಸ್ಯೆನ ಬಗೆಹರಿಸ್ಬೇಕು. ಸೂಪರ್ವಿಷನ್ ರೋಲ್ಸು ಇದೆ, ಓವರ್ಸೈಟ್ ರೋಲ್ ಅಂತ ಹೇಳ್ತಾರೆ ಅದು ಇದೆ ಅಂತ. ಅದರಲ್ಲಿ ನೋಡಿದಾಗ ಬಹಳಷ್ಟು ಜನ ಹೇಳಿದರು ಎರಡು ಸಂಸದರಿಗೆ ಆಫೀಸೇ ಇರಲಿಲ್ಲ, ಮೊದಲಿಂದ ಬರಲೂ ಇಲ್ಲ, ನಾವು ಅವ್ರನ್ನ ನೋಡಲೇ ಇಲ್ಲ 5 ವರ್ಷ, ಅವ್ರು ಏನು ಮಾಡಿದರು ಯಾವಾಗ ಬಂದು ಹೋದರು ಅಂತ ನಮಗೆ ಗೊತ್ತಿಲ್ಲ ಅಂತ. 13 ಜನ ಆಫೀಸು ಇತ್ತು ಅಂದ್ರೆ ಅಷ್ಟು ಸಂಪರ್ಕ ಇರಲಿಲ್ಲ, ಜನಕ್ಕೆ ಸಂಪರ್ಕ ಇರಲಿಲ್ಲ. ಅವರ ಪಾರ್ಟಿ ಅದರಲ್ಲೂ ಎಲ್ಲ BJP ಅವರು ಅವರ ಪಾರ್ಟಿ ಕೆಲಸಕ್ಕೆ ಏನಾದ್ರು ಬೇರೆ ಅವ್ರದ್ದು ಪ್ರೋಗ್ರಾಮ್ಸ್ ಏನಾದ್ರು ಇದ್ದರು ಅದಕ್ಕೆ ಬರ್ತಾಯಿದ್ರು. ಇನ್ನು 15 ಜನ ಒಂದು ಸ್ವಲ್ಪ ಹೌದು ಇದೆಲ್ಲ ಇಟ್ಕೊಂಡಿದ್ರು, ಸಂಪರ್ಕ ಇತ್ತು ಅಂತ ಬಂದಿದೆ. ಅಂದರೆ ತುರ್ತು ಪರಿಸ್ಥಿತಿ ಬಂದಾಗ ಕೋವಿಡಲ್ಲಿ 28 ಜನ ಸಂಸದರಲ್ಲಿ ಇಬ್ಬರು ಮಾತ್ರ, ಎರಡು ಕ್ಷೇತ್ರದಲ್ಲಿ ಮಾತ್ರ ಎರಡು ಸಂಸದರು ತುಂಬ ಚೆನ್ನಾಗಿ ಕೈ ಜೋಡಿಸಿದ್ರು, ಸಮಸ್ಯೆ ಬಗೆಹರಿಸಿದ್ರು. ಆಹಾರ ಕೊಡಿಸೋದು, ಔಷಧಿ ಕೊಡಿಸೋದು, ಆಸ್ಪತ್ರೆಗಳು ನಡೀತಾ ಇದೆಯಾ ಅಂತ ನೋಡಿದ್ದು ಅಂತ ಎದ್ಬಿಡ್ತಾ ಇದೆ. ಮುಖ್ಯವಾಗಿ ಬೇರೆ ಏನು ಕ್ಷೇತ್ರಕ್ಕೆ ಮಾಡಿದ್ದಾರೆ ಅಂತ ಅವರು ಸಂಸದವ್ರದ್ದು ರಿಪೋರ್ಟ್ಸು ಅವ್ರದ್ದು ಆಫೀಸಿಂದ ತಗೊಂಡು ನೋಡಿದ್ರೆ ಯಾರು ಬರೆದಿಟ್ಕೊಂಡಿದ್ದಾರೆ, ಮುಖ್ಯವಾಗಿ ಏನು MP Lads ಫಂಡ್ಸ್ ಅಂತಾರೆ ನೋಡ್ತೀವಿ, ಅದು ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಹೋಗಿರೋದು. ಏನು ಬ್ರಿಡ್ಜ್ ಕಟ್ಸದೆ ರೋಡ್ ಮಾಡಿಸ್ದೆ ಆ ಥರನೇ ಜಾಸ್ತಿ ಕಂಡು ಬರ್ತಾ ಇದೆ ಹೊರತು ಸ್ಥಳೀಯವಾಗಿ ವಿಷಯಗಳು ಸಮಸ್ಯೆಗಳು ಬಗೆಹರಿಸಿಲ್ಲ. ಉದಾಹರಣೆಗೆ ಒಂದೊಂದು ಕಡೆ ಬಹಳಷ್ಟು ಕೃಷಿ ಇದ್ರದ್ದು ಬಿದ್ದೋಗಿದ್ದು, ಕೊಬ್ಬರಿ ಆಗಲಿ, ಅಡಕೆಗೆ ಕಾಯಿಲೆ ಬಂದಿರೋದು, ಬೇರೆ ಬೇರೆ ಕಡೆ ಏನು ಕೃಷಿ ಆದಾಯ ಕಮ್ಮಿ ಆಗಿದೆ ಯಾವ ಥರ ಬಗೆಹರಿಸ್ಬೇಕು ಆ ಥರದ್ದು ಏನಿಲ್ಲ. ಮತ್ತು ಮುಖ್ಯವಾಗಿ ತುಂಬ ಜನ ಹೇಳಿದರು ಅವ್ರ ಸಂಸದರು ನಮಗೆ ಈ MP Lad ಫಂಡ್ಸ್ ಇದು ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗಿಸ್ಕೊಂಡ್ರು 7 ಜನ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಕೋಮು ಗಳಬೇನ ಪ್ರೋತ್ಸಾಹ ಮಾಡಿದ್ದಾರೆ ಅಥವಾ ಅವ್ರದ್ದು ಕೈವಾಡನೂ ಇದೆ ಅಂತ. 7 28ರಲ್ಲಿ 7 ಜನದ್ದು ಇದು ಬಂದಿದೆ. ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್ ಆ್ಯಂಡ್ ದಿ ಇಕನಾಮಿಕ್ ಮಿಸರಿ ವಿಲ್ ಓನ್ಲಿ ಇನ್ಕ್ರೀಸ್. ದಟ್ಸ್ ಅ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಆಫ್ ಅವರ್ ಇಕಾನಮಿ ಫಾರ್ ದ ಕ್ವಾಲಿಟಿ ಈಕ್ವಾಲಿಟಿ ಅಂಡ್ ಅದರ್ ಥಿಂಗ್ಸ್. My friends have already spoken. Sir is asking me to say a few words about the electoral bonds. Many things have already been said about electoral bonds. I will only raise a few questions about electoral bonds and then conclude. I describe electoral bonds as not only the biggest scam in India, but it is the biggest scam in the world. Not on the basis of how much money has changed hands, but what is the quantum of money that is behind what has changed hands? What kind of a huge thousands of crores of contracts have been awarded for a few hundreds of crores of electoral bonds? What is the quantum of money, a black money that was prevented from being unearthed because some money was paid in electoral bonds? What is the amount of money laundering that has taken place because companies which don't have profits, which are in losses, have paid huge amounts of electoral bonds? Now, electoral bonds is like a currency note. It doesn't have the name. When you buy it, it's registered in your name, but it's not necessary that you buy it from your money. You buy it and give it to me, I give it to the government or the ruling party. So whose name you see need not be the person or the company that really paid the bond. And so many other things. The point is this, that, you know, recently in a wonderfully, what do you call,
gruelling kind of a interview by AMI and Tanti TV. They grilled the Prime Minister, both of them. In that interview, the Prime Minister had said that those people who are opposed to the electoral bonds will soon come to regret it. I was trying to understand what he meant by that. Is it that, you know, Akar and Sri Shetty, they say, oh my God, we missed this point. It is such a nice scheme, we didn't realize. And they will regret it. Is that what he meant? Or is something going to happen if he is given a chance again? There's one more related question, set of questions that I have. Who are the people who will come to regret it? Does that include Supreme Court of India? Because it's the Supreme Court which has said it is unconstitutional. Not Akar Patel, not Parakal Prabhakar, not Mr. Shetty. It is the Supreme Court. Does that include the judges who sat on that bench? Do they also come to regret it? Does that include the Chief Justice of India who will regret it? Because he is the one who presided over the bench which said the electoral boards are unconstitutional. Who are these people who are going to regret it? Why will they regret it? This is something which all of us will have to think about before casting our vote in this election.